ಜೊತೆಗೆ ಲೆಜೆಂಡ್ಸ್ ಕೂಡ ಕೈ ಜೋಡಿಸಿದ್ರೆ ಅಥವಾ ಸಿಂಗರ್ಸ್ ಸರ್ ಅವರ ಬಗ್ಗೆ ನಿಜವಾಗ್ಲೂ ಹೇಳೋದಂದ್ರೆ ದೊಡ್ಡವರು ದೊಡ್ಡವರೇ ಅವರೇನೇ ಇರಲಿ ಅಂದ್ರೆ ಅವರೆಷ್ಟೇ ಬಿಜಿ ಇರಲಿ ಆ ಸಮಯನ ಬದಿಗಿಟ್ಟು ಈ ಸಾಂಗ್ ಅಂತ ಹೇಳ್ತಿದ್ದಂಗೇನೆ ಅವರು ಸಮಯನಲ್ಲ ಕೊಟ್ಟು ಬಹಳ ಪ್ರೀತಿಯಿಂದ ಬಂದಾಡಿದ್ರು ಸರ್ ಎಲ್ಲರೂ ಸೋನು ನಿಗಮ್ ಅವರು ಅವರು ನಾವು ಬೇರೆ ಟೈಮಲ್ಲಿ ಸರ್ ಪಿಕ್ಚರ್ ಸಾಂಗ್ ಅಂತ ಹೋದಾಗ ಎಷ್ಟು ಸಮಯ ಕೊಡ್ತಾರೆ ಅದಕ್ಕಿಂತ ಹೆಚ್ಚಿನ ಸಮಯ ಕೊಟ್ಟರು ಪ್ರತಿಯೊಂದು ಪದಗಳ ಅರ್ಥ ಹೇಗೆ ಮಾಡ್ತಾರೋ ಅದೇ ರೀತಿ ಮಾಡ್ಕೊಟ್ಟು ಅಷ್ಟು ಚೆನ್ನಾಗಿ ಹಾಡ್ಕೊಟ್ಟಿದ್ದಾರೆ ಎಲ್ಲರೂ ಅದೇ ರೀತಿ ಹಾಡಿದ್ದಾರೆ ಸೋನು ನಿಗಮ್ ಅವರು ಫಸ್ಟ್ ಸಿಂಗರ್ ಆದ್ದರಿಂದ ಇದರಲ್ಲಿ ನಾವು ಫಸ್ಟ್ ರೆಕಾರ್ಡ್ ಅವ್ರನ್ನೇ ಮಾಡಿದ್ದು ರೆಕಾರ್ಡ್ ಮಾಡಿದ್ದು ಅವರು ಬಹಳಷ್ಟು ಪ್ರೀತಿಯಿಂದ ಅದು ಕೆಲವೊಂದು ಸರ್ತಿ ನಿಜ ಹೇಳ್ಬೇಕಂದ್ರೆ ಭಾಳ ಎಮೋಷನಲ್ ಆಗ್ಬಿಟ್ರು ಕೊನೆಗೆ ಅವರು ಇದರ ಅರ್ಥ ತಿಳ್ಕೊಂಡು ಇಂಥವ್ರಿಗೆ ನಾವು ಈ ಥರ ಒಂದು ಹಾಡಿನ ಮೂಲಕ ಸಹ ಇದು ತಿಳಿಸ್ತಿದ್ರೆ ನಿಜವಾಗ್ಲೂ ನಿಮಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು ನಾವೆಲ್ಲ ಎಲ್ಲ ದಿನಾಗಲೂ ನಾವು ದುಡ್ಡಿಗೋಸ್ಕರ ಮತ್ತು ನಮ್ಮ ನಮ್ಮ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ತೀವಿ ಹೆಸರಿಗೋಸ್ಕರ ಆದರೆ ನಮ್ಮ ಸಂಗೀತದ ಮೂಲಕ ನಮ್ಮ ದೇವರು ನಮ್ಮ ಕೊಟ್ಟರು ವರದ ಮೂಲಕ ನಾವು ಇನ್ನೊಬ್ಬರಿಗೆ ಒಂದು ಪ್ರೀತಿಪೂರ್ವಕವಾದ ಒಂದು ಕಾಣಿಕೆಯನ್ನು ಕೊಡ್ತಿದ್ವಿ ಅಂದರೆ ಅದು ಸಂಗೀತದ ಮೂಲಕ ತುಂಬ ದೊಡ್ಡ ವಿಚಾರ ಅದಕ್ಕೆ ನಿಮ್ಮ ಸಾಹಿತಿ ಮತ್ತು ನಿಮ್ಮ ಸಂಗೀತ ನಿಮ್ಮ ಪ್ರೊಡ್ಯೂಸರ್ ಇವಾಗ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಮ್ಮಿಬ್ಬರ ಜೊತೆ ಕೈ ಜೋಡಿಸಿದಂಥವ್ರು ಸುನೀಲ್ ಬಿಎನ್ ನಿರ್ಮಾಣದ ಒಂದು ಖರ್ಚು ವೆಚ್ಚ ಏನಾಗುತ್ತೆ ಇವಾಗ ನಾವು ಯಾರು ಇದಕ್ಕೆ ಸಂಭಾವನೆ ಅನ್ನೋದಕ್ಕಿಂತನೂ ಸಂಭಾವನೆ ಪಡೆದಿಲ್ಲ ಯಾರೂ ಅವ್ರ ಥರ ನಾವ್ಯಾರು ಸಂಭಾವನೆ ಪಡೆದು ಆದರೆ ಖರ್ಚು ಸ್ಟುಡಿಯೋ ಖರ್ಚು ಮತ್ತು ಸಿಂಗರ್ಸು ಕೋರಸ್ಸು ಕೆಲವೊಂದು ಇನ್ಸ್ಟ್ರೂಮೆಂಟ್ಸ್ ಇದೆಲ್ಲ ಬರ್ತದೆ ಅವ್ರಿಗೆಲ್ಲ ನಾವು ಒದಗಿಸ್ಲೇಬೇಕಾಗ್ಬಿಡುತ್ತೆ ಸೊ ಹೀಗಾಗಿ ಆ ಒಂದು ವ್ಯವಸ್ಥೆನ ಅವ್ರನ್ನ ಮಾಡಿಕೊಂಡ್ರು ಇಲ್ಲಿಂದ ಹೋಗುವಂಥ ಟ್ರಾವೆಲ್ ಎಕ್ಸ್ಪೆನ್ಸಸ್ಸು ಸೊ ಅದಕ್ಕೆಲ್ಲ ಅವರು ಒಂದು ಜೊತೆಯಾಗಿ ಬಂದರು ಅವರು ಸಹಾಯದಲ್ಲಿ ಭಾಗಿಯಾದರು ಯಾಕೆಂದರೆ ಅವರು ಸುಮ್ಮನೆ ಬಂದಿಲ್ಲ ಅವರು ಅಪ್ಪು ಸರ್ನ ಅಪ್ಪಟ ಅಭಿಮಾನಿಯವರು ಸೊ ಆ ಪ್ರೀತಿಯಿಂದ ಅವರು ಸರ್ ಬನ್ನಿ ಸೇರಿಕೊಳ್ಳೋಣ ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಜೊತೆಯಲ್ಲಿ ಸೇರಿಕೊಂಡು ಒಂದು ಕಾಣಿಕೆನ ಅರ್ಪಿಸೋಣ ಅನ್ನೋ ಒಂದು ಮಹದಾಸೆ ಸೊ ಸಮಯ ಬಂದು 3 ತಿಂಗಳಿಂದ 4 ತಿಂಗಳಾಗಿದ್ರು ಇವತ್ತು ಇಲ್ಲೇ ಈ ಸಮಯದಲ್ಲಿ ಅದನ್ನು ಬಿಡುಗಡೆ ಆಗಬೇಕು ಅಂತಿತ್ತು ಆಗ್ತಿದೆ ಅಷ್ಟೇ ಸಿಂಗರ್ಸ್ ಪಟ್ಟಿ ಕೇಳೋಕ್ಕೆ ಖುಷಿ ಆಗ್ತದೆ ವಿಜಯ್ ಪ್ರಕಾಶ್ ಅವರು ಸೋನು ನಿಗಮ್ ಅವರು ಕೈಲಾಸ್ ಗೇರ್ ಶಂಕರ್ ಮಹಾದೇವನವರು ಯಾರು ಕೂಡ ಏಹು ಮಾಡೋಕ್ಕೆ ಇವರೆಲ್ಲ ಕಾಂಬಿನೇಷನಲ್ಲಿ ಈ ಥರದ ಒಂದು ಸಾಂಗು ಒಂದು ಮಾತಿಗೆ ಬಂದು ಕೂತ್ಕೋತಾರೆ ಮಾತಾಡ್ತಾರೆ ವಿಥೌಟ್ ಪೇಮೆಂಟು ಸಾಂಗ್ ಮಾಡ್ಕೊಡ್ತೀನಿ ಅಂತ ಹೇಗೆ ಸರ್ ವಿಥೌಟ್ ಪೇಮೆಂಟ್ ಇದು ಮಾಡ್ಕೊಟ್ರೆ ಅಂತ ನಿಜವಾಗ್ಲೂ ಯಾರು 1 ರೂಪಾಯಿನೂ ತೊಗೊಂಡಿಲ್ಲ ಯಾಕೆ ಹೇಳ್ತೀನಿ ಅಂದರೆ ಅವರು ಇದು ಅಪ್ಪು ಸರ್ ಅಂದರೆ ಸ್ಟ್ರೆಂತ್ ಅದು ಪವರ್ ಸ್ಟಾರ್ ಅಂದರೆ ಅವರು ಇಲ್ಲ ಅಂದ್ರೂ ಆ ಪವರ್ ಹಂಗೆ ಇದೆ ಯಾಕೆಂದರೆ ಅಭಿಮಾನದ ಪವರ್ಗಳು ಅದು ನಿಜವಾಗ್ಲೂ ಹೇಳಬೇಕು ಅಂದರೆ ನಾವು ಇವತ್ತು ನಿಂತ್ಕೊಂಡು ಮಾತಾಡ್ತಿದ್ದೀವಿ ಆ ಪ್ರೀತಿನೇ ಪವರ್ ಆ ಪ್ರೀತಿನೇ ಪವರು ಒಬ್ಬ ಮನುಷ್ಯ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಏನು ಅದಕ್ಕೆ ಇದಿರಲ್ಲ ಆದರೆ ಪವರ್ ಸ್ಟಾರ್ ಅಂತ ಅವ್ರು ಹೆಸರಿಟ್ಕೊಂಡು ಅಷ್ಟು ಜನಗಳಿಗೆ ಮಾಡಿರೋ ಸೇವೆ ಯಾವತ್ತು ಮರೆಯೋಕ್ಕಾಗದಿರೋಂಥ ಸೇವೆ ಅದು ಕನ್ನಡಕ್ಕೆ ಸೊ ಈ ಒಂದು ಒಂದು ಕನ್ನಡಿಗರ ಪ್ರೀತಿಯಲ್ಲಿ ಭಾರತದ ಎಲ್ಲೆಡೆ ತಲುಪಿದೆ ಅದು ಭಾರತದ ಮೂಲೆ ಮೂಲೆಗೂ ಓ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಓ ಕೇಸೆ ಓ ಇತ್ನಾ ಬಡ ಆದ್ಮಿ ಆಪ್ ಇದು ಆಪ್ ಕರ್ನಾಟಕ ಹೀರೋ ಅಂತಬಿಟ್ಟಲ್ಲ ಆ ಕಡೆ ಹಿಂದಿಯವರು ಮಾತಾಡೋಂಥ ರೀತಿ ನಂಗೆ ತುಂಬ ಖುಷಿಯಾಗುತ್ತೆ ಮತ್ತು ನಮ್ಮ ಕೈಲಾಶ್ ಖೇರ್ ಅವರು ಸೋನು ನಿಗಮ್ ಅವರು ವಿಜಯ್ ಪ್ರಕಾಶ್ ಅವರು ನಮ್ಮ ಶಂಕರ್ ಮಾಧವನ್ ಎಲ್ಲರೂ ಹಾಡಿದ್ದಾರೆ ಸೊ ಇವ್ರ ಬಗ್ಗೆ ಗೊತ್ತಿದೆ ದೊಡ್ಡ ಮನೆಯವರು ಪ್ರತಿ ಒಂದು ನಮ್ಮ ವಿಚಾರಗಳು ಎಲ್ಲರೂ ಅವ್ರಿಗೆ ಗೊತ್ತಿದೆ ಸೊ ಹಾಗಾಗಿ ಅವರು ಸಹ ಭಾಳ ದುಃಖಭರಿತರಾಗಿದ್ದರು ಈ ಒಂದು ಈ ಸಂಗತಿ ನಡೆದ ಮೇಲೆ ಅಪ್ಪು ಸರ್ ಅವರು ಸೊ ಅದನ್ನು ದುಃಖನೇ ಹೇಳ್ಕೊಳ್ಳೋಕ್ಕೆ ಮಾತಲ್ಲಾಗಲ್ಲ ಸೊ ಹಾಡಲ್ಲ ಅವ್ರು ಹೇಳ್ಕೊಳ್ಳೋ ಅವಕಾಶ ಅವ್ರಿಗೂ ಸಿಕ್ತು ಅದನ್ನು ಭಾಳ ಸಂತೃಪ್ತಿಯಿಂದ ಭಾಳ ಈ ಒಂದು ಸದಾವಕಾಶ ಅಂತ ಅಂದ್ಕೊಂಡ್ರು ಈ ಪ್ರೀತಿನ ತೋರಿಸೋದ್ರಲ್ಲಿ ಸೊ ಹಾಗಾಗಿ ಇದು ಅವ್ರೂ ಇದಕ್ಕೆ ಸೇರಿಕೊಂಡು ಎಲ್ಲ ನಮ್ಮ ಜೊತೆ ಕೈ ಹೆಗಲಿಗೆ ಹೆಗಲು ಕೊಟ್ಟು ಅಂತ ಒಂದು ಪದನ ಬರೆದಿದ್ದಾರೆ ಕಾಂತವರು ಅದನ್ನೇ ಹೇಳಿದ್ರು ವಿಜಯ್ ಪ್ರಕಾಶ್ ಅವರು ಏನು ಸರ್ ಈ ಸಾಹಿತ್ಯ ಅಷ್ಟು ಒಂದೊಂದು ಪದ ನೀವು ಸಾಹಿತ್ಯ ಈ ಸಾಂಗ್ ಬಿಡುಗಡಾದ್ಮೇಲೆ ಇದರ ನಿಜವಾದ ಒಂದು ರುವಾರಿ ಕಾಂತರಾಜ್ ಕನ್ನಳ್ಳಿ ಅವರು ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಯಾಕೆಂದರೆ ಒಂದೊಂದು ಪದನೂ ಅಷ್ಟು ಆ ವಿಜುವಲ್ಸ್ ಜೊತೆ ಅವ್ರ ಬಗ್ಗೆ ಅದು ಸ್ಟಡಿ ಮಾಡಿ ಅದನ್ನು ಬರೆದು ಕೊಟ್ಟಿದ್ದಾರೆ ಇದಕ್ಕೆ ಈ ಸಾಂಗನ್ನು ಫಸ್ಟ್ ನಾನು ಅವ್ರಿಗೆ ಕೃತಜ್ಞತೆಯಿಂದ ನಾನು ಇದನ್ನು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ ಯಾಕಂದರೆ ಅವರು ಕೊಟ್ಟಿರ್ತಕ್ಕಂಥ ಉತ್ಪ್ರೇಕ್ಷೆ ಅಲ್ಲ ಅಥವಾ ಏನೋ ಒಂದು ಬೇರೆ ಥರ ಮಾತಲ್ಲ ನಿಜವಾಗ್ಲೂ ಸಾಹಿತ್ಯ ಅಷ್ಟು ಅನುಗುಣವಾಗಿ ಮೂಡಿಬಂದಿರೋದು ಅವರ ಒಂದು ಪ್ರೀತಿ